स्वागत नान बाकी सुनगार बेगवे डीसीसी बैंक चुनाव घटानुघटि सड्डू हिद्द खानापुर शासकी अंजलि निंबाकर् सोलिगे असली कारणवेनु मतदार अंजलि निंबाकर् जो महाराष्ट्र रेसार्ट अंजलि निंबाकर् इत मतगे बिंदे इपत्मू मतदार जो इकू कूड़ा अरविंद पाटील इपत् मत बिंदु हे डीसीसी बैंक सूपर ओवर मतदान आगे रिपोर्ट ಬೆಳಗಾವಿ ರಾಜಕಾರಣದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದು ಹೋಗಿದೆ. ಆದರೆ ಗೆದ್ದ ಅಭ್ಯರ್ಥಿಗಳು ಹಾಗೂ ಸೋತ ಅಭ್ಯರ್ಥಿಗಳ ಮತದಾನದ ಲೆಕ್ಕಾಚಾರಗಳು ಮಾತ್ರ ಇನ್ನು ಬಿಸಿ ಬಿಸಿಯಾಗಿ ಚರ್ಚೆಯಾಗ್ತಿವೆ. ಡಿಸಿಎಂ ಲಕ್ಷ್ಮಣ್ ಸೌದಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಹಾಗೂ ಉಮೇಶ್ ಕತ್ತಿ ನಾಯಕತ್ವದಲ್ಲಿ ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇತಿಹಾಸ ಸೃಷ್ಟಿಸಿದ್ದು, ಎಲ್ಲರೂ ಒಗ್ಗಟ್ಟಿನ ಮಂತ್ರ ಜಪಿಸುವ ಮೂಲಕ 16 ಸ್ಥಾನಗಳಲ್ಲಿ 13 ಸ್ಥಾನಗಳಿಗೆ ಅವಿರೋಧವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಆದರೆ ಈ ನಾಯಕರಿಗೆ 16ಕ್ಕೆ 16 ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಉದ್ದೇಶವಿತ್ತು. ಆದರೆ ಇದಕ್ಕೆ ಅಡ್ಡವಾಗಿದ್ದು ಖಾನಾಪುರದ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹಾಗೂ ಸತೀಶ್ ಜಾರಕಿಹೊಳಿ ಬೆಂಬಲಿಗ ಕೃಷ್ಣ ಅನ್ಗೋಳ್ಕರ್ ಹಾಗೂ ರಾಮದುರ್ಗದ ಭೀಮಪ್ಪ ಬೆಳವಂಕಿ. ಅದರಲ್ಲೂ ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮಾತ್ರ ಖಾನಾಪುರದ ಸಹಕಾರಿ ಕ್ಷೇತ್ರ. ಬೆಳಗಾವಿ ಜಿಲ್ಲಾ ಬಿಜೆಪಿ ನಾಯಕರು ಎಷ್ಟೇ ಮನವೊಲಿಸುವ ಕಸರತ್ತು ನಡೆಸಿದ್ರು, ಅಂಜಲಿ ನಿಂಬಾಳ್ಕರ್ ಮಾತ್ರ ಸುತಾರಾಮ್ ಒಪ್ಪಲಿಲ್ಲ. ಅಂಜಲಿ ನಿಂಬಾಳ್ಕರ್ ಕಾನ್ಫಿಡೆನ್ಸ್ಗೆ ಬಲವಾದ ಕಾರಣವೂ ಇತ್ತು. ಒಟ್ಟು 52 ಪಿಕೆಪಿಎಸ್ ಸದಸ್ಯರ ಮತದಾನ ಹೊಂದಿದ್ದ ಖಾನಾಪುರದ ಪಿಕೆಪಿಎಸ್ನಲ್ಲಿ ಇಬ್ಬರು ಮತದಾರರ ಪ್ರಕರಣ ನ್ಯಾಯಾಲಯದ ಮುಂದಿತ್ತು. ಹೀಗಾಗಿ 50 ಮತಗಳು ಚಲಾವಣೆಯಾಗ್ತವೆ ಎಂಬ ಉದ್ದೇಶದಿಂದ ಶಾಸಕಿ ಅಂಜಲಿ ನಿಂಬಾಳ್ಕರ್ 27 ಮತದಾರರನ್ನ ಮಹಾರಾಷ್ಟ್ರದ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಇರಿಸಿದ್ರು. ಒಂದು ವೇಳೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವ ಇಬ್ಬರು ಮತದಾರರು ಅಂತಿಮ ಕ್ಷಣದಲ್ಲಿ ಮತ ಚಲಾಯಿಸಿದ್ರು ಕೂಡ ತನ್ನ ಗೆಲುವಿಗೆ ಬೇಕಾದ ಮ್ಯಾಜಿಕ್ ನಂಬರ್ 27 ಅಂಜಲಿ ನಿಂಬಾಳ್ಕರ್ ಅದಾಗಲೇ ತಮ್ಮ ಕಂಟ್ರೋಲ್ನಲ್ಲಿ ಇರಿಸಿಕೊಂಡಿದ್ರು. 23 ಮತದಾರರನ್ನ ತನ್ನ ಬಳಿ ಹೊಂದಿದ್ದ ಬಿಜೆಪಿ ಬೆಂಬಲಿತ ಅರವಿಂದ್ ಪಾಟೀಲ್ ತನ್ನ ಗೆಲುವಿಗೆ ಬೇಕಾದ 4 ಮತಗಳ ಕ್ರೋಢೀಕರಣಕ್ಕೆ ತನ್ನ ನಾಯಕರ ಮೂಲಕ ಸರ್ವ ಪ್ರಯತ್ನ ನಡೆಸಿದ್ರು. ನಿನ್ನೆ ಮತದಾನ ಶುರುವಾದ ಕೆಲ ಹೊತ್ತಿನಲ್ಲಿ ತನ್ನ 27 ಮತದಾರರನ್ನ ಬಸ್ನಲ್ಲಿ ಕರೆತಂದ ಶಾಸಕಿ ಅಂಜಲಿ ನಿಂಬಾಳ್ಕರ್ ನೇರವಾಗಿ ಮತಗಟ್ಟೆಗೆ ತೆರಳಿ ತನ್ನ 26 ಬೆಂಬಲಿಗರು ಮತ ಚಲಾಯಿಸಿದ ಬಳಿಕ ತಮ್ಮ 27ನೇ ಮತವನ್ನ ಚಲಾಯಿಸಿದ್ರು. ಮತ್ತೊಂದೆಡೆ ಅರವಿಂದ್ ಪಾಟೀಲ್ ಕೂಡ ತನ್ನ 23 ಮತದಾರರೊಂದಿಗೆ ಬಂದು ತನ್ನ 22 ಬೆಂಬಲಿಗರ ಮತದಾನದ ಬಳಿಕ ತಮ್ಮ 23ನೇ ಮತವನ್ನ ಚಲಾಯಿಸಿ ಹೊರಬಂದ್ರು. ಆದರೆ ಅಷ್ಟೊತ್ತಿಗಾಗಲೇ ದೊಡ್ಡ ಎಡವಟ್ಟು ನಡೆದೇ ಹೋಗಿತ್ತು. ಅಂಜಲಿ ನಿಂಬಾಳ್ಕರ್ ಜೊತೆ ಗುರುತಿಸಿಕೊಂಡಿದ್ದ ಇಬ್ಬರು ಕ್ರಾಸ್ ಶೂಟಿಂಗ್ ಮಾಡುವ ಮೂಲಕ ಅರವಿಂದ್ ಪಾಟೀಲ್ಗೆ ಮತ ಚಲಾಯಿಸಿ ಬಿಟ್ಟಿದ್ರು. ಆದರೆ ಇದ್ಯಾವುದರ ಅರಿವೆ ಇಲ್ಲದ ಅಂಜಲಿ ನಿಂಬಾಳ್ಕರ್ ಗೆಲುವು ತಮ್ಮದು ಎಂಬ ಅಚಲ ವಿಶ್ವಾಸದಲ್ಲಿದ್ರು. ಇಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಅಂಜಲಿ ನಿಂಬಾಳ್ಕರ್ ಬೆಂಬಲಿಗರಿಬ್ಬರು ಕ್ರಾಸ್ ಶೂಟಿಂಗ್ ಮಾಡಿದ್ರೂ ಸಹ 50 ಮತಗಳ ಪೈಕಿ ಇಬ್ಬರಿಗೂ 25-25ರಂತೆ ಸಮಬಲವಾಗುವ ಸಾಧ್ಯತೆ ಇತ್ತು. ಆದರೆ ಬಿಜೆಪಿ ನಾಯಕರು ನ್ಯಾಯಾಲಯದಲ್ಲಿ ಪ್ರಕರಣವಿದ್ದ ಇಬ್ಬರು ಮತದಾರರನ್ನ ನ್ಯಾಯಾಲಯದ ಅನುಮತಿ ಮೇರೆಗೆ ಮತ ಚಲಾವಣೆ ಮಾಡಲು ಕರೆಸಿಕೊಂಡೇ ಬಿಟ್ರು. ಮತದಾನದ ಅಂತಿಮ ಘಟ್ಟದಲ್ಲಿ ಆಗಮಿಸಿದ ಈ ಇಬ್ಬರು ಮತದಾರರು ಬಿಜೆಪಿ ನಾಯಕರ ಸೂಚನೆಯಂತೆ ಅರವಿಂದ್ ಪಾಟೀಲ್ಗೆ ಮತ ಚಲಾಯಿಸಿದ್ರಿಂದ ಅರವಿಂದ್ ಪಾಟೀಲ್ ಒಟ್ಟು 27 ಮತಗಳನ್ನು ಪಡೆಯುವ ಮೂಲಕ ಗೆಲುವಿನ ನಗೆ ಬೀರಿದ್ದಾರೆ. ಇತ್ತ ತನ್ನ ಇಬ್ಬರು ಮತದಾರರು ಕ್ರಾಸ್ ಶೂಟಿಂಗ್ ಮಾಡಿದ್ರಿಂದ ಸೋಲು ಅನುಭವಿಸಿದ ಶಾಸಕಿ ಅಂಜಲಿ ನಿಂಬಾಳ್ಕರ್ ತಾನು ಮಾಡಿದ ಹೋರಾಟದ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬೆಗ್ ನ್ಯೂಸ್ ಕನ್ನಡ, ಬೆಳಗಾವಿ.